ಅವರು ಒಂದು ಪದ ಹೇಳಿದ್ದಾರೆ, ಈ ರಾಜಪೇಟೆಯಲ್ಲಿ ಈರ್ಭದ್ರು ಹೋಟ್ಲ್ನಲ್ಲಿ, ಈ ರಾಜಪೇಟೆಯಲ್ಲಿ ಈರ್ಭದ್ರು ಹೋಟ್ಲ್ನಲ್ಲಿ ಇಡ್ಲಿ ಗಾತ್ರ ಚಟ್ನಿ ಇಡ್ಲಿ ಗಾತ್ರ ಚಟ್ನಿ ನುಂಗಿ ನೆಗೆದಂಗಿತ್ತು ಅಂತ ಬರ್ತೀಯ. ಇಡ್ಲಿ ಗಾತ್ರ ಚಟ್ನಿ ನುಂಗೆ ಪ್ರಭಾಕರ ಶಾಸ್ತ್ರಿ ಇರ್ಬೋದು. ಹೌದೌದೌದು. ಆ ಮಕ್ಕಳು ಕನ್ನಡ ನಾಡಿನ ವೀರ ರಮಣೀಯ. ಆ ಮಕ್ಕಳಿಗೂ ಅಷ್ಟೇ, ನೀರು ಅಂದರೆ ಆ ಹುಡುಗರು ಪ್ರೊಡಕ್ಷನ್ ಅವ್ರು ಮೇಲ್ಗಡೆ ಎತ್ಕೊಂಬರೋದು ಕೊಡೋದು ಕಷ್ಟ ಆ ಮಕ್ಕಳನ್ನೆಲ್ಲ. ಯಾಕಂದರೆ ಅವರೆಲ್ಲ ಕಾನ್ವೆಂಟ್ ಚಿಕ್ಕ ಚಿಕ್ಕ ಮಕ್ಕಳು, ಹತ್ತು 15 ವರ್ಷ 12 ವರ್ಷದ ಮಕ್ಕಳುಗಳು. ಆಮೇಲೆ ಏನು ಹೇಳೋದು, ನಮ್ಮ ಅಣ್ಣ ನನ್ನ ಹಿಡ್ಕೊಳೋ ಅಣ್ಣ ಸ್ವಲ್ಪ ನೋಡ್ಕೊಳೋ, ನಾವು ಎಲ್ಲಿ ಕೆಟ್ಲುಗಳಲ್ಲಿ ನೀರು ತಂದುಬಿಟ್ಟು ಯಾವ್ದಾದ್ರು ಸಂಧಿಗೆ ಬಂದು ಬಂಡ್ಲೆ ಸಂಧಿಲೆಲ್ಲ ನೀರು ತಂದುಬಿಡು, ನಾಳೆ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಮಕ್ಕಳು ಏನು ಮಾಡಬೇಕು, ನಾಳೆ ನಮಗೆ ಪುಟಾಣ ಕಣಗಳ ಹೆಸರು ಬರುತ್ತಲ್ಲ ಅಂತೇಳಿ ನಾವು ಅದನ್ನೆಲ್ಲ ನೀರುಗಳೆಲ್ಲ ತರಿಸಿ ಅವರಿಗೆ ಹಣ್ಣು ಕಲಂಗಡಿ ಹಣ್ಣು ಜ್ಯೂಸ್ಗಳು 3-4 ದಿವಸ ಅವ್ರಿಗೆಲ್ಲ ಮಾಡಿ ಎಲ್ಲ ಮಾಡೋವು ಇದೆಲ್ಲ ಮಾಡೋವು. ಆಮೇಲೆ ಇನ್ನೊಂದು ಈ ಗ್ಯಾಪ್ಗೆ ಬರೋದು ಏನೋ, ನನಗೆ ಈ ಓಬವ ಕತೆ ಕೇಳಿದ್ವಿ ನಾವು, ತಲೆ ಒಳಗಡೆ ಇತ್ತು. ಅವಾಗ ಓಬವನ ಕ್ಯಾರೆಕ್ಟ್ರನ್ನ ಆ್ಯಕ್ಚುಲಿ ಕಲ್ಪನೆನೂ ಮಾಡು ಅಂತ ಹೇಳಿದ್ರು. ಇಲ್ಲ ಇಲ್ಲ, ನಾನೆಲ್ಲ ಮಾಡಲ್ಲ, ನಾನು ಹೀರೋಯಿನ್ ಆಗಬೇಕು ಅಂತಿದ್ರು. ಅಷ್ಟೊತ್ತಿಗೆ ಇವರು ಸ್ಪ್ರೆಡ್ಡು ಆಗಿದ್ವು, ಆ ತಲೆಗಡೆ ಹೋಗಿದ್ರು ಅಂತ ಇಟ್ಕೊಳ್ಳಿ. ಆಮೇಲೆ ಜಯಂತಿ ಅವ್ರು ಮಾಡ್ತಾರೆ ಅಂತ ಇಟ್ಕೊಂಡೆ. ನನಗೆ ಅಷ್ಟು ಇದಿಲ್ಲ, ಮನಸ್ಸಿಲ್ಲ ಅಲ್ಲ, ಅವ್ರ ಬಗ್ಗೆ ಅಷ್ಟೊಂದು ಇನ್ನೂ ಅಷ್ಟು ಪಳಗಿಲ್ಲ ಅಲ್ವ. ನಾನು ಜಾಸ್ತಿ ಏನು ಸಿನಿಮಾ ಮಾಡಿದ್ವಲ್ಲ, ನಾನು ಜಯಂತಿಯವರು ಒಬ್ಬವ ಒಬ್ಬವ ಅಂತ ಮಾಡ್ತಾರೆ ಹೇಗೆ, ಇದು ಮನಸ್ಸಲ್ಲಿ ಇತ್ತು, ನನಗೆ ಬಂತು ನಿಜವಾಗ್ಲೂ. ಆಮೇಲೆ ಆ ಏನು ಆ ಡ್ರೆಸ್ಸು ಕಚ್ಚೆ ಒಬ್ಬವ ಕಣ್ಣು ಏನು ಅಂತ ಕೇಳ್ಕೊಂಡು ನಿಂತ ಅಂದರೆ ಅದು ಏನು ಆ್ಯಕ್ಟಿಂಗ್, ಅದು ಸಾಕ್ಷಾತ್ ಓಬವ ಇದ್ದಿದ್ರು ಆಗ ಆ ಥರ ಆ ಪಾತ್ರ ಮಾಡ್ತಿದ್ರು ಎಲ್ಲ ಗೊತ್ತಿಲ್ಲ. ನಿಜವಾದ ಓಬವ ಒಬ್ಬರು ಇದ್ದಿದ್ರು ಕೂಡ ಆ ನನಗೆ ಆ ಕಣ್ಣು ಏನು ಬನ್ನಿ ಬನ್ನಿ ಏನು ಅವೆಲ್ಲ ಆ್ಯಕ್ಟಿಂಗ, ಆ ಹೆಣ್ಣುಗಳನ್ನೆಲ್ಲ ಎಗೆದಾಕೋದು ಅದೆಲ್ಲ ಎಷ್ಟು ಚೆನ್ನಾಗಿ ಶೂಟ್ ಮಾಡೋದು ಆ ಮಕ್ಕಳದು ಅದು ಇದು. ಆಮೇಲೆ ಅದು ಶೂಟಿಂಗ್ ಅಷ್ಟೇ, ಒಂದು ಕಡೆ ವಜ್ರಮುನಿ, ನಮ್ಮ ಎಂ ಪಿ ಶಂಕರು, ಅಶ್ವಥ್ ನಾರಾಯಣ. ಆಮೇಲೆ ಫಸ್ಟು ನಾವು ಅಶೋಕ ಹೋಟ್ಲ ಆವಾಗಲೇ ತಾನೇ ಓಪನ್ ಆಗಿದ್ದು, ಆವಾಗಲೇ ಕತೆ ಹೇಳಿವೆ ನನ್ನ ಕತೆ ಹೇಳಿವೆ ಅಂತ ಫಸ್ಟ್ ನಾವು ಶೂಟ್ ಮಾಡಿದ್ದೆ ಅಲ್ಲೇ. ಅವಾಗ ಸ್ಟಾರ್ಟಿಂಗ್ ಅಲ್ಲ. ಹೌದೌದು. ಅದಕ್ಕೋಸ್ಕರ ನಮ್ಮ ಅಣ್ಣವ್ರದ್ದು ಏನೊಂದು ಎಲ್ಲಿ ಹೊಸದಾಗ ಏನು ಕಾಣಿಸುತ್ತೋ ಅಲ್ಲಿ ಮಾಡಿರ್ಬೇಕು, ಅದನ್ನು ಹುಚ್ಚು ಯಾರು ಮಾಡಿದ್ದು ನಾನು ತೋರಿಸ್ಬೇಕು. ಈಗ ನೀವು ಇದು ನಾ ಚಿತ್ರದುರ್ಗ ಕೋಟೆ ಯಾರು ತೋರಿಸಿದ್ರು, ಆಮೇಲೆ ಎಷ್ಟೋ ಜನ ಹೋದರು ಇರ್ಬೋದು, ಅದು ಬೇರೆ ಪ್ರಶ್ನೆ. ಈಗ ನೋಡಿ ಚಿತ್ರದುರ್ಗದಲ್ಲಿ ಬಾರೇ ಬಾರೇ ಚೆಲುವಿನ ತಾರೆ ಅನ್ಬೇಕಾರೆ ಅದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, 60 ಫ್ರೇಮ್ಸು 90 ಫ್ರೇಮ್ಸು ಸ್ಲೋ ಮೋಷನ್ ಇದೆಯಲ್ಲ ಅದರಲ್ಲಿ 16 ಫ್ರೇಮ್ಸು ಮಾಡ್ತಾರೆ. ಈ 16 ಫ್ರೇಮ್ಸು ಅಂದರೆ ಜಂಪ್ ಮಾಡೋದು ಹಿಂಗೆ ಮಾಡೋದು ತಲೆ ತಲಕ ಕುದುರೆ ಮೇಲೆ ಹಾರು ಕೂತ್ಕೊಳ್ಳೋದು ಅವೆಲ್ಲ 16 ಫ್ರೇಮ್ಸು. ಈ ನಾರ್ಮಲ್ಲು 24 ಫ್ರೇಮ್ಸ್ ಇರುತ್ತೆ, ನಾರ್ಮಲ್ಲು 24 ಫ್ರೇಮ್ಸು ಇವೆಲ್ಲ. ನೀವು ಬರೋದು ಆ ಮರದ ಮೇಲೆಲ್ಲ ಕೂತ್ಕೊಳ್ಳೋದು ಹಾಗೆ ಜಂಪ್ ಮಾಡೋದು ಇದು ಆರ್ತಿಯವರು ಇದು ಕೊಂಬೆ ಮೇಲೆಲ್ಲ ಕೂತ್ಕೊಳ್ಳೋದು ಅದೆಲ್ಲ 60 ಫ್ರೇಮ್ಸು 90 ಫ್ರೇಮ್ಸು ಹೈ ಸ್ಪೀಡು. ಏನು ಅದರಲ್ಲಿ ಆ ಝೂಮ್ಗಳು ಎಲ್ಲಿಂದ ಎಲ್ಲಿಗೆ, ಹಿಡಿಂಬಿ ನಾಥೇಶ್ವರ ದೇವಸ್ಥಾನದೆಲ್ಲ ಕ್ಯಾಮ್ರಾ ಇಟ್ಟರೆ ಅದು ಬರೀ ಇವಾಗಿನ ಥರ ಅದು ಇದು ಡಿಜಿಟಲ್ಲು ಅಂತ ಬರೀ ಏರ್ ಫ್ಲೆಕ್ಸು ಮಿಚ್ಚಲ್ಲು. ಅವ್ರು ಇರೋದು ಕೊನೆಯಲ್ಲಿ ಸುಮಾರು 100 ಅಡಿಗಳಿದೆ ಉದ್ದ, ಅರ್ಧ 3/4 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಝೂಮ್ಗಳೆಲ್ಲ ಮಾಡಿರ್ಬೋದು, ಆ ಶ್ಯಾಡೋ ಬರೆ ಬರೆ ಇರ್ಬೋದು, ಸ್ನೇಹ ಸಂಗಮ ಸಂಗಮ ಎಲ್ಲ ನೋಡಿದಿರಲ್ಲ, ಸಿಟ್ ಔಟು ಅಂತ ಝೂಮಿತ. ಹಾಂ, ಅಷ್ಟು ಮಾಡಿಸೋ ತೆಗೆಯೋರು ಹೀಗೇ ಬೇಕು ಅನ್ನೋರು. ಆಮೇಲೆ ಲೆನ್ಸ್ಗಳು 32 ಲೆನ್ಸ್ ಅಂತೆಲ್ಲ ಬರೋದು, 42 75 ಆಮೇಲೆ ಫಿಶ್ಶು ಐಸ್ ಅಂತ ಬರೋ ಫಿಶ್ ಲ್ಯಾಂಡ್ ಅಂತ ಅದನ್ನು ಹೀ ಅವರೇ ಹೇಳೋರು ಕ್ಯಾಮ್ರಾಮನ್ಗಳಿಗೆ ಇಂಥ ಲೆನ್ಸೇ ಹಾಕಬೇಕು. ಹೌದೌದು. ಅವ್ರು ಹಾಕಿ ತೆಕ್ಕೊಟ್ಬಿಟ್ಟು ನಾನು ಇದನ್ನಾಗ್ತೀನಿ ಅವೆಲ್ಲ ಎಲ್ಲ ಲೈಟಿಂಗ್ ಹೀಗೆ ಇರಬೇಕು. ನಾವು ಮಧ್ಯಾಹ್ನ 12 ಗಂಟೆಗೆ ಶೂಟ್ ಮಾಡಿದ್ದೀವಿ, ಇವಾಗ ನನಗೆ ಈ ಲೈಟ್ ಹೀಗೆ ಹಾಕಿದಿರಲ್ಲ, ನೀವು ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಬ್ಲ್ಯಾಕ್ ಆಗೋಗುತ್ತೆ, ಕವರ್ ಆಗಲ್ಲ, ನಿಮಗೆ ಕಾಣಿಸಲ್ಲ. ಹೀಗೆ ಎಷ್ಟು ಜನ ಗೊತ್ತು ಲೈಟಿಂಗು, ನಮ್ಮ ಎನ್ ಜಿ ರಾವ್ ಅಂತ ಕ್ಯಾಮ್ರಾಮನ್ ಇದ್ರು ಕೇಳಿದಿರಲ್ಲ, ಎನ್ ಜಿ ಮಾರ್ತಿರಾವ್ ಬೇರೆ ಅವ್ರ ಕೆಲಸ ಮಾಡಿ, ಎನ್ ಜಿ ರಾವ್ ಶುಭಮಂಗಲ. ನೀವು ಸಿನಿಮಾ ನೋಡಿ ಯಾವ ಇಂಗ್ಲೀಷ್ ಸಿನಿಮಾಗೂ ಕ್ಯಾಮ್ರಾ ಇಲ್ಲ. ಏನು ನೀರು ಶಾರ್ಟ್ಸ್ ಒಂದೇ ಇಲ್ಲ, ನೀರು ಏನು ಕಲರು ವಜ್ಜನ ಅವ್ರು ಹೇಳೋರು ನನಗೆ, ರಮಣ ಕ್ಯಾಮ್ರಾ ಫೋಟೋಗ್ರಫಿ ಅಂದರೆ ಗ್ರಾಮ್ಯಾಟಿಕ್ ಅನ್ನೋರು. ಎಷ್ಟು ಚೆನ್ನಾಗಿ ಗೊತ್ತದೆಲ್ಲ ಹೀಗೆ ಅಂತಿರುತ್ತೆ.
ಲೆನ್ಸು 32 lenses 75 100 ಝೂಮು ಮಿಡ್ ಶಾರ್ಟು ಕ್ಲೋಸಪ್ಪು ಅವೆಲ್ಲ ಆ ಥರ ಇದ್ರೇ ಇಲ್ಲಾಂದರೆ ಫ್ರೇಮ್ ಒಬ್ಬರಿಗೆ ಆಮೇಲೆ ಯಾಕೆ ನಾವು ಆ 12 ಗಂಟೆ ಮೇಲೆ ಮಾಡ್ತಿಲ್ಲ ಅಂತಂದರೆ ನಿಮ್ಗೆ ಅಷ್ಟೊತ್ತಿಗಾಗಿ ಬಿಸಿಲೆಲ್ಲ ಮೇಕಪ್ ಎಲ್ಲ ಫಸ್ಟ್ ಹಾಳಾಗೋಗುತ್ತೆ. ಇವನ್ ನೀವೇನು ಲೈಟಿಂಗ್ ನನ್ನ ಮುಖಕ್ಕೆ ಬಿಟ್ಟಿದ್ದೀರಾ, ನಂದು ಏನಾರು ಕವರ್ ಎಲ್ಲಾರು ಡಾರ್ಕ್ ಎಲ್ಲಾರು ಇದೆಲ್ಲ ಬರುತ್ತಾ? ಇಲ್ಲ ಬರಲ್ಲ. ನಿಮ್ಮ ಮೇಲೆ ಇಲ್ಲಿಟ್ರೆ ಟಾಪ್ ಲೈಟ್ ಇಲ್ಲ ಶಾಡೋ ಬರುತ್ತೆ. ಆಮೇಲೆ ಅಷ್ಟೇ. ಆಮೇಲೆ ನೀವು ನಾವು ಏನು ಮಾಡ್ತಾ ಇದ್ವಿ ಅಂದರೆ ಬೆಳಗ್ಗೆ ಹೊತ್ತು ಒಂದು ಮನೆ ಶೂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಈಗ ಈಗ ಸೂರ್ಯ ಇದು ಪೂರ್ವ ಇದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ಸೂರ್ಯ ಲೈಟಿಂಗ್ ಇಲ್ಲ, ಆಟೋಮೆಟಿಕಾಗಿ ನ್ಯಾಚುರಲ್ ಲೈಟಿಂಗ್ ಇರುತ್ತೆ. ನೀವು ಸಾಯಂಕಾಲ ಮಾಡಿದ್ರೆ ಏನಾಗುತ್ತೆ, ಸೂರ್ಯ ಮುಳುತ್ತಿರುತ್ತಾನೆ, ಇದರಲ್ಲಿ ಕತ್ಲೆ ಇರುತ್ತೆ, ನ್ಯಾಚುರಲ್ ಲೈಟಿಂಗ್ ಎಲ್ಲಿರುತ್ತೆ. ಆಮೇಲೆ ಫುಲ್ಲು ಅಷ್ಟೇ, ಮತ್ತೆ ನಿತ್ಯ 12 ಗಂಟೆ ಸೂರ್ಯ ಬಂದುಬಿಟ್ರೆ ಏನಾಗುತ್ತೆ, ಕಾಣಿಸೋದು ಕಾಣಿಸುತ್ತೆ, ಕಾಣಿಸ್ದಲ್ಲ ಕಾಣಿಸೋದೇ ಇಲ್ಲ. ಆಮೇಲೆ ಕೆಲವು ಕಡೆ ಎಲ್ಲ ನೀವು ಶಾರ್ಟ್ಸ್ ಎಲ್ಲ ಕೆಲವೆಲ್ಲ ಶಾಡೋದೆಲ್ಲ ಇರುತ್ತೆ. ಆಮೇಲೆ ಕಾಸ್ಟ್ಯೂಮ್ಸು ಅಷ್ಟೇ, ಬ್ಯಾಕ್ಗ್ರೌಂಡ್ಗಳು ನೋಡ್ತಾರೆ ಯಾವುದು ಮ್ಯಾಚ್ ಆಗುತ್ತೆ. ಎಲ್ಲ ಹಸು ಬ್ಯಾಕ್ಗ್ರೌಂಡ್ ಇದ್ದಾಗೂ ಬಿಳಿದೇ ಹಾಕ್ಬಿಡ್ಬೇಕು ಅಂತಲ್ಲ, ಕೆಂಪದೇ ಹಾಕೋದು ಅಂತಲ್ಲ, ಮ್ಯಾಚಿಂಗು ಸನ್ನಿವೇಶ ಅದು ಭಾಳ ಮುಖ್ಯ. ಕಲರ್ ಮ್ಯಾಚಿಂಗ್ ಅಂತ ಹೇಳ್ತಾರೆ ಅದನ್ನು. ನಾವು ಪರ್ಚೇಸು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಬೇಕಾದ್ರೆ ಅದೆಲ್ಲ ಕಾಸ್ಟ್ಯೂಮ್ಸ್ ಏನೇನು ಬೇಕು, ಏನೇನು ಮಾಡಬೇಕು ಎಲ್ಲ ಇದು ಅಂತ ಹೇಳ್ತಾರೆ. ನಮ್ಮ ಸಿನಿಮಾಗಳಲ್ಲೂ ಅಷ್ಟೇ, ಇವತ್ತು ಅಷ್ಟೇ, ಒಬ್ಬ ಹಳ್ಳಿ ಅಂದರೆ ಇಲ್ಲೊಂದು ತಾಯ್ತ ಹಾಕ್ಬಿಡ್ತಾರೆ, ಇಲ್ಲೊಂದು ಕಡಗ ಹಾಕ್ಬಿಡ್ತಾರೆ, ಇಲ್ಲೊಂದು ಕಚ್ಚೆ ಕಟ್ಬಿಡ್ತಾರೆ. ಅದು ಯಾವ ಒಂದು ಕಚ್ಚೆ ಕಟ್ಕೋತಾನೋ ನನಗೆ ಗೊತ್ತೇ ಇಲ್ಲ. ಅಂದರೆ ಅವರು ಇಮೇಜ್ ಮಾಡ್ಕೊಳ್ಳೋರು. ಒಂದು ಹಾಡು ಮಾಡಬೇಕಾದ್ರೂ ಅಷ್ಟೇ, ಲೊಕೇಶನ್ನು, ಆರ್ಟಿಸ್ಟ್ಗಳು, ಆಮೇಲೆ ಸಾಹಿತ್ಯ ಆಗಿರಬೇಕು, ಸಮಯ ಸಂದರ್ಭ ಸನ್ನಿವೇಶ ಅದು ಭಾಳ ಮುಖ್ಯ. ಈಗ ನೀವು ಏನೋ ಒಂದು ಹಾಡು ಬರೆದು ಬಿಡೋದಲ್ಲ, ಈಗ ಬಾರೆ ಬಾರೇ ಬರೆದರು, ಸಂಭ್ರಮ ಸಂಭ್ರಮ ಅಂತ ಹೇಳಿಸಿದ್ರು, ಹಾವನ ದೇಶ 12 ವರ್ಷ ಅಂದರು, ಕನ್ನಡ ನಾಡಿನ ವೀರ ರಮಣಿ ಅಂತಂದರು. ಆಮೇಲೆ ಸಂದರ್ಭಗಳು, ಯಾವ ಸಂದರ್ಭ ಅವನ ಯಾವಾಗ ಹೇಳ್ತಾನೆ, ಕರ್ಪೂರದ ಗೊಂಬೆ ನಾನು, ಆ ಸನ್ನಿವೇಶ ಅವನು ಹೀಗೆ ಬೆಟ್ಟದಿಂದ ಸ್ನಾನಕ್ಕೆ ಹೋಗ್ತಾ ಇರ್ತಾನೆ, ಅವನು ಇಳಿತಾ ಇರ್ತಾಳೆ. ಅದು ನೀವು ಕೇಳ್ತಿರುವಾಗ ನನಗೆ ಆ ಯೋಚನೆ ಬರ್ತಾ ಇದೆ, ಆ ಸನ್ನಿವೇಶ ಅವನು ಹಾಗೆ ಆಯ್ತ ಕರಗೋಗ್ತೀನಿ ನಿನಗೋಸ್ಕರ ಅಂತ ಹೇಳಿದ್ಲು. ಆವಾಗ ಈ ಮಾರ್ಗರೇಟು ಇನ್ನು ಆಗಮನ ಆಗಿಲ್ಲ, ಇನ್ನೂ ಅಲ್ಮೇಲೂ ಇದ್ದಾಳೆ, ಅಲ್ಮೇಲೂ ರಾಮಾಚಾರ್ಯನೇ ಇರ್ತಾರಲ್ವಾ, ನೀನು ನೋಡಿದ್ರೆ ನಾನು ಕರಗೋಗ್ತೀನಿ ಅಂತ ಹೇಳಿ. ಆ ಸಂದರ್ಭಕ್ಕೆ ಯಾವ ಥರ ಬೇಕು ಹಾಡು, ಏನಿದ್ರೆ ಏನು ಪದ ಬೇಕು, ಫಸ್ಟ್ ಮೊದಲನೇ ಪದ ಅವ್ರು ಕೊಡೋರು ಹೀಗಿರಬೇಕು ಅಂತ. ಹೌದೌದು ಹೌದೌದು, ಏ ಟ್ಯೂನಿಂಗ್ ಹೀಗಿರಬೇಕು ಅಂದರೆ ಹೀಗೆ ಇರಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಂಗೀತಕ್ಕೆ ಸರಕ್ಕೆ ಅದಕ್ಕೆ ತಕ್ಕನ ಪದ ಹಾಕ್ಕೊಂಡು ಹೊರಟೋಗ್ತಾರೆ. ಇಲ್ಲಿ ಹೇಗೆ ಅಂತಂದರೆ ಪದ ಅದಕ್ಕೆ ಸಂಗೀತ ಸಂಯೋಜನೆ ಮಾಡೋರು. ಈಗ ಯಾವುದೇ ಸಾಹಿತಿಗಳಿದ್ರು ನನಗೆ ಸನ್ನಿವೇಶ ಇಂಥದ್ದು, ನನಗೆ ಹೀಗಿರಬೇಕು ಸಾಹಿತ್ಯ ವಿಷಯ ಇದು ಅಂತ ಹೇಳೋರು. ಆವಾಗ ಅವರು ಲಿರಿಕ್ ರೈಟ್ರು ಸಾಹಿತ್ಯ ಕೊಡೋರು, ಹೀಗೆ 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 ಅಂದರೆ ಮುಂಚೆನೇ ಅವರು ಕತೆನ ಒಂದು 90% 100% ಇಲ್ಲದೇ ಇದನ್ನು 50%ವರೆಗೆ ತಲೆ ಒಳಗಡೆ ಸ್ಕ್ರಿಪ್ಟ್ ಹೀಗೆ ಪಿಚ್ಚರೈಸ್ ಮಾಡ್ಕೊಂಬಿಟ್ಟಿರೋರು. ಪಿಚ್ಚರೈಸ್ ಮಾಡಿಕೊಂಡು ಹಾಡುಗಳನ್ನ ಇತ್ತೀತರ ಬೇಕು ಸನ್ನಿವೇಶ ಸಾಹಿತಿಗಳು ಹೇಳೋರು. ಮ್ಯೂಸಿಷಿಯನ್ ಹೇಳಬೇಕು ಸಂಗೀತ ಹೀಗೆ ಬರಬೇಕು, ಒಂದು ಇನ್ಸ್ಟ್ರೂಮೆಂಟ್ ಹೀಗಿರಬೇಕು. ಆಮೇಲೆ ಅವರು ಪಿಚ್ಚರೈಸಿಂಗ್ ಹೇಗೆ ಮಾಡ್ತೀನಿ ಅನ್ನೋದು ತಲೆ ಒಳಗಿರೋದು ಅವ್ರಿಗೆ. ಹೌದೌದು, ಇಲ್ಲಾಂದ್ರೆ ನಿಮ್ಗೆ ಇನ್ಸ್ಟ್ರೂಮೆಂಟ್ಸು ಎಲ್ಲ ಉಪಯೋಗಿಸೋಕ್ಕೆ ಆಗಲ್ವೇ. ಆಮೇಲೆ ಲೊಕೇಶನ್ನು ಹೌದೌದು, ಇಲ್ಲಾಂದರೆ ಇವಾಗ ನೀವು ಬಾರೇ ಬಾರೇ ಇರಲಿ, ಶುಭಮಂಗಳ ಶುಭಮಂಗಳ ಇರಲಿ, ಹೂವೊಂದು ಅರಲಿ ಇದೆಲ್ಲ ಬರುತ್ತಲ್ಲ, ಈ ಸಂದರ್ಭ ಅದು ಹುಟ್ಟಿದಬ್ಬ. ಆ ಹುಟ್ಟಿದಬ್ಬದ ಲೊಕೇಶನ್ ಏನಿರುತ್ತೆ, ಹೇಗೆ ಪಿಚ್ಚರೈಸ್ ಮಾಡ್ತೀನಿ ನಾನು ಅನ್ನೋದು ಅವ್ರನ್ನ ಅದನ್ನು ಮುಂಚೆನೆ ಯೋಚನೆ ಮಾಡಿರೋರು. ಆ ಯೋಚನೆ ಮಾಡಿ ಇದೆಲ್ಲ ಮಾಡಿದಾಗ ಪಿಚ್ಚರೈಸಿಂಗ್ ಮಾಡಬೇಕಾದ್ರೆ ಬರೀ ಪದಗಳೇ ಸಾಹಿತ್ಯಗಳೇ ಇದ್ದಿದ್ರೆ ಅದಕ್ಕೆ ಸಂಗೀತ ಬೇಕಲ್ಲ. ಆ ಮ್ಯೂಸಿಷಿಯನ್ನಲ್ಲಿ ನೀವು ಬಿಟ್ಟುಗಳಲ್ಲಿ ಏನೇನು ಮಾಡ್ತಾರೆ ಆ ಥರ ಏನು ಹಾಗೆ ಅದರಲ್ಲಿ ಡ್ಯಾನ್ಸು ಗೀನ್ಸು ಕೋರಸ್ಸು ಅದೆಲ್ಲ ಇರುತ್ತಲ್ವಾ, ಆ ಕೋರಸ್ಸು ಈ ಥರ ಬಂದರೆ ಪಿಚ್ಚರೈಸ್ ಮಾಡಿದ್ರೆ ಹೀಗಿರುತ್ತೆ ಅನ್ನೋದೊಂದು ಕಲ್ಪನೆ ಮಾಡ್ಕೊಳ್ಳೋರು ಅವರು. ಹಾಂ, BGM ಇಂಪಾರ್ಟೆಂಟು, ಮೊದಲನೇ BGM, ಎರಡನೇ BGM, ಥರ್ಡ್ BGM ಅಂತ ಇರುತ್ತಲ್ಲ. ಈ ಮೊದಲನೇ ಚರಣ ನೋಡಿ ಎಷ್ಟೋ ವರ್ಷಗಳಾದ್ಮೇಲೆ ಬರುತ್ತೆ ಚರಣ ಇದು ಇದೆಲ್ಲ ಬರುತ್ತೆ ಆ ಥರ. ಹಾಗೆ ಹಾಗೆ ಮಾಡಿ ಏನು ಮಾಡೋರು ಅಂದರೆ ಸಾಹಿತಿಗಳಿಗೆ ಹೇಳಿ ಅಲ್ಲಿಂದ ತೆಗೆಸಿ ಒಂದೊಂದ ನಮ್ಮ ರಸ್ತೆ ಸ್ವಲ್ಪ ಹೋಗಬೇಕು. ನಮ್ಮ ಇದೆಲ್ಲ ಶುಭಮಂಗಳೆಲ್ಲ ಮೈಸೂರು ಹತ್ರ ಅರಮನೆ ಹತ್ರ ಲಲಿತಮಲ್ದು ಗೌರ್ಮೆಂಟ್ದು ಒಂದು ಆ ರೇಸ್ ಕೋರ್ಸ್ ಸಂಬಂಧಪಟ್ಟಿದ್ದೇನೋ ಬಿಲ್ಡಿಂಗ್ಗಳೆಲ್ಲ ಇದೆ,
ಅಲ್ಲೇ ವಿಜಯ್ ಭಾಸ್ಕರ್ನ ಪ್ಲಸ್ ಒಬ್ಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರೋರು, ಒಬ್ರು ತಬಲದವರು ಹಾರ್ಮೋನಿಯಂನವರು, ಅದಕ್ಕೇನು ಬೇಕೋ ಒಂದು ಮೂರು ನಾಲ್ಕು ಒಂದು ಇಬ್ಬರು ಮೂರು ಜನ ಕರ್ಕೊಂಬಂದ್ಬಿಟ್ಟಿರೋರು, ಜೊತೆಗೆ ಕರ್ಕೊಂಬಂದ್ಬಿಟ್ಟಿರೋರು ವಿಜಯ್ ಭಾಸ್ಕರ್. ಹೌದು ಹೌದು, ಅಲ್ಲೇ ಕಂಪೋಸ್ ಮಾಡೋರು. ಇವಾಗ ಲೈಟ್ ಏನು ಮಾಡೋದು ಅಂದರೆ ಮ್ಯೂಸಿಕ್ ಬಂದಮೇಲೆ ಹೇಗೆ ಬರುತ್ತೆ ಅಂತೇಳಿ ಅದಕ್ಕೆ ಪದ ಮರ್ತೋಗಿದೆ ನನಗೆ. ಲೈಟಾಗಿ ಒಂದ್ಸಲ ಹಾಡಿಸೋರು ಆ ಮ್ಯೂಸಿಕ್ ಡೈರೆಕ್ಟ್ರು ಹೀಗೆ ಹೀಗೆ ಅಂತ ಹಾರ್ಮೋನಿಯಲ್ಲಿ ಹಾಕಿ ಬಡ್ಸೋರು ಫಸ್ಟು. ಅವರಲ್ಲಿ ಏನಿತ್ತು ಅಂದರೆ ವಿಜಯ್ ಭಾಸ್ಕರಿಂದ ಏನು ಕೆಲಸ ತೆಗಿಬೋದು, ಅವ್ರ ಇನ್ಸ್ಟ್ರೂಮೆಂಟು, ಸಂಗೀತ, ಜ್ಞಾನ ಯಾವುದರಲ್ಲಿ ಅಂದರೆ ಹೇಳಬೇಕು ಅಂತಂದರೆ ಪರಿಣಿತಿ ಯಾವ ಥರಲ್ಲಿ ಇತ್ತು ಅವರಿಗೆ, ಯಾವ ಥರಲ್ಲಿದೆ, ನಾನು ಅವರಿಂದ ಈ ಕೆಲಸ ತೆಗಿಬೋದಾ. ಇವಾಗ ಕನಕಪ್ರಭಾ ಶಾಸ್ತ್ರಿಗಳು ಅವ್ರ ಅಣ್ಣ ಅಂತ ಇಟ್ಕೊಂಡು ಎಲ್ಲ ಹಾಡುಗಳನ್ನ ಅವ್ರ ಕೈಲಿ ಬರೆಸ್ತಿತ್ತಿಲ್ಲ. ಇವಾಗ ಶುಭಮಂಗಲದಾಗಲಿ ರಂಗನಾಯಕಿಲಿ ರಾಯಕಿ ನಾಯಕಿ ರಂಗನಾಯಕಿ ಇದೆಯಲ್ಲ, ಬಣ್ಣದ ಬದುಕೆ ಇದೆಲ್ಲ ಅದೆಲ್ಲ ಅವ್ರ ಹತ್ರ ಬರೆಸಿರೋದು. ಈ ನಮ್ಮ ಟೈಟ್ಲ್ ಕಾರ್ಡ್ ಶುಭಮಂಗಳ, ಶುಭ ಮಂಗಳ ಶುಭ ಮುಹೂರ್ತವೇ ಕರೆಯೋ, ಆ ಥರ ಆ ಪದಗಳನ್ನ ಅವ್ರು ಕೊಡೋರು, ಅವ್ರ ಕೈಲಿ ಇರೋದು, ಬೇರೆಯವ್ರ ಕೈಲಿ ಕೊಡೋಕ್ಕಾಗ್ತಿತ್ತಿಲ್ಲ. ಹೌದು ಹೌದು, ಕೆಲವು ಸಾಹಿತಿಗಳು ಇಷ್ಟೇ, ಆ ಮಟ್ಟಕ್ಕೆ ಯಾರ ಕೈಲೂ ಆ ಸಾಹಿತ್ಯ ಕೊಡೋಕ್ಕಾಗ್ತಿತ್ತಿಲ್ಲ. ಇವನ್ ನಮ್ಮ ಎಡ್ಕಲ್ ಗುಡ್ಡದೆಲ್ಲ ಇದೆ, ಎಡ್ಕಲ್ ಗುಡ್ಡದಲ್ಲಿ ಇವನು ಹಾಡೋದು ಯಾವ ರವ ಇವ ಯಾವ ರವ ಏನ್ ಚಂದ ಕಾಣಿಸ್ತಾನೆ, ಅದಕ್ಕೆ ತಕ್ಕ ಕೊಡಿಲ್ಲ ಮ್ಯೂಸಿಕ್ಕು. ಅವರು ಒಂದು ಪದ ಹೇಳಿದ್ದಾರೆ, ಈ ರಾಜಪೇಟೆಯಲ್ಲಿ ಇರ್ಬದ್ರು ಹೋಟ್ಲ್ನಲ್ಲಿ, ಈ ರಾಜಪೇಟೆಯಲ್ಲಿ ಇರ್ಬದ್ರು ಹೋಟ್ಲ್ನಲ್ಲಿ ಇಡ್ಲಿ ಗಾತ್ರ ಚಟ್ನಿ ಇಡ್ಲಿ ಗಾತ್ರ ಚಟ್ನಿ ನುಂಗಿ ನೆಗೆದಂಗಿತ್ತು ಅಂತ ಬರ್ತೀಯ, ಇಡ್ಲಿ ಗಾತ್ರ ಚಟ್ನಿ ನುಂಗಿ. ಹೌದು ಹೌದು ಹೌದು, ಇಡ್ಲಿಗೆ ಹತ್ರ ಚಟ್ನಿ ನುಂಗಿ, ಕೆಲವೊಂದು ನೀವು ನೋಡಿರ್ಬೋದು ಎರಡು ಇಡ್ಲಿ ಹಾಕಿಸ್ಕೋತಾರೆ, ತಟ್ಟೆ ತುಂಬ ಸಾಂಬಾರೋ ಚಟ್ನಿ ಸುರ್ಕೋತಾರೆ ಅದಲ್ಲೇ. ಇದೇಕೆಂದ್ರೆ ನಾವು ಕಣ್ಣಾರೆ ನೋಡ್ಬಿಟ್ಟಿದ್ವಿ. ಆಮೇಲೆ ಸೋಮವಾರ ಪೇಟೆಯಲ್ಲಿ ಶನಿವಾರ ಸಂತೆಯಲ್ಲಿ ಆ ಥರ ಅವ್ರದ್ದಾಗೆ ಇದು ಆ ಥರ ಹಾಕಿ ಬರ್ಸಿದ್ದಾರೆ. ಇವಾಗ ನಮ್ಮ ಇವರು ಜಯಗೋಪಾಲ್ ಬರ್ದಿದ್ದಾರೆ ಸನ್ಯಾಸಿ ಸನ್ಯಾಸಿ ಅಂತ. ಆಮೇಲೆ ನಮ್ಮ ನರೇಂದ್ರ ಬಾಬು ಒಂದು ಆ ಪಿಕ್ಚರ್ನಲ್ಲಿ ಬರೆದರು ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ಮೀರಿದರೆ ಆಪತ್ತು, ಮಹನೀಯರ ಸ್ನೇಹಕ್ಕೆ ಬಾಟ್ಲು ಹೊಡೆದ್ಬಿಟ್ಟು ಮಹನೀಯರ ಸ್ನೇಹಕ್ಕೆ ಇದು ಒತ್ತು ಅಂತ ಬಾಟ್ಲು ಹೊಡೆದ್ಬಿಟ್ಟು ಶಿವರ ಮಾಡ್ತಾರೆ. ಹಾಗೆ ಪ್ರಭಾಕರ್ ಶಾಸ್ತ್ರಿಗಳದೆಲ್ಲ ಆ ಥರ. ಈಗ ನಮ್ಮ ಸಾಕ್ಷಾತ್ಕಾರ ತಗೊಳ್ಳಿ, ಸಾಕ್ಷಾತ್ಕಾರದಲ್ಲಿ ಫುಲ್ಲು ಹಾಡು ಸಾಹಿತ್ಯ ಕಥೆ ಸಂಭಾಷಣೆಗಳೆಲ್ಲ ಅವ್ರದ್ದೇ. ಹೌದೌದು ಫುಲ್ಲು, ಹೌದು ಹೌದು ಫುಲ್ಲು ಕತೆ ಗೀತೆ ಪ್ರತಿಯೊಂದೂ ಪ್ರತಿಯೊಂದೂ ಅವ್ರದ್ದೇ. ಇವು ನಮ್ಮ ನಾಗರಾವನಲ್ಲಿ ಏನು ಹಾಡು ಬರ್ಸಿಲ್ಲ, ಇಲ್ಲ ಇಲ್ಲ ಅದಲ್ಲಿ ಇಲ್ಲ ಆತರ ಅವರಲ್ಲಿ ಅವರ ಶೈಲಿ. ಹೌದೌದು, ಆ ಇವ್ರು ಏನು ಬೇಕೋ ಅದನ್ನು ಕೊಡ್ತಾರ ಅವ್ರು ನನಗೆ. ಸಿಂಪಲ್ ಸರಳವಾಗಿ ಹೇಳಬೇಕು ಅಂತಂದರೆ ನನಗೆ ಆ ಸಾಹಿತ್ಯನ ಇದು ಸಂದರ್ಭಕ್ಕೆ ತಕ್ಕನಾಗಿ ಕೊಡ್ತಾರ, ಸನ್ನಿವೇಶಕ್ಕೆ ತಕ್ಕನಾಗಿ ಹಾಂ ಕೊಡ್ತಾರೆ ಅಂದಿಟ್ಟಿಗೆ ಮಾತ್ರ ಕರ್ಸೋರು ಬರ್ಸೋರು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಈಗ ಪರ್ಮೇಶನ್ ನೀವು ಇಬ್ಬರು ಬಂದಿದ್ದೀರಾ, ನಿಮ್ಮ ಕೆಲಸ ಏನು ಅಷ್ಟೇ ನಮ್ಮದು, ಯಾತಕ್ಕೆ ಬಂದಿದ್ದೀರಾ, ಏನು ಮಾಡ್ತೀರಾ, ಅದೇಕೆ ಇದೇಕೆ ಅವೆಲ್ಲ ನಾನು ಕೇಳೋದು, ಕೆಲವರು ಕೇಳೋರು ಇದ್ದಾರೆ ಇಲ್ಲ ಅಂತಲ್ಲ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.